ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಳಿ ಸುಂಬಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಗಲ್ಲಿ ಕುಡುಗಿ ಚೆಲ್ಲುವಾಟ ಚೆನ್ನಿಗರಾಯ ಕೈಯ ಹಿಡಿವನು ತಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡು ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಹುಡುಗಿ ಚೆಲು ಮಾತ ಚೆನ್ನಿಗರಾಯ ಕೈಯ ಹಿಡಿವನು ಸುಂದರ ಕಲ್ಯಾಣ ಮುತ್ತು ಜೋಡಿ ಕಲ್ಯಾಣ ಊರೆಲ್ಲ ಸೇರಿ ಮಾಡೋ ಹಬ್ಬ ಕಲ್ಯಾಣ 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 ಡುಂಟಕ 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 ಯಾಕೆ ಅವ್ರು ಆಡಿರೋ ಮಾತು ಮಾಡಿರೋ ಅವಮಾನ ಮರ್ತು ಹೋಯ್ತಾ ನಿಮ್ಗೆ? ಎಲ್ಲ ಕಡಿಮೆ ಮಾಡ್ಕೋಬೇಕಲ್ವ ಶಾಂತಿ, ನಮ್ಮ ನಮ್ಮ ಮನಸ್ಸಿನಿಂದ ಹೊರಗೆ ಬಂದು ಮನಸ್ಸನ್ನ ಹಗುರ ಮಾಡ್ಕೋಬೇಕು. ವಯಸ್ಸಿಗೆ ತಕ್ಕಂಗೆ ನಡ್ಕೋಬೇಕಲ್ವ ನಾವು? ಅವರು ನಿಮಗೆ ತಮ್ಮ, ಆದ್ರೆ ನನಗೆ ಯಾವತ್ತಿದ್ರು ವೈರಿನೆ ಅಲ್ಲ. ಅವರನ್ನ ಇಲ್ಲಿ ಕರೆಸಿರೋ ಮಾತು ಕೂಡ ನನ್ಗೆ ಯಾರು ಹೇಳಲಿಲ್ವಲ್ಲ. ನೀವು ಅವ್ರಿಗೆ ಹತ್ರ ಆಗೋದಾದ್ರೆ ನಾನ್ ನಿಮ್ಮಿಂದ ದೂರ ಆಗ್ಬೇಕಾಗತ್ತೆ, ಯೋಚನೆ ಮಾಡಿ. ಸರ್ ಸರ್ ಸ್ವಲ್ಪ ಹತ್ರ ಬನ್ನಿ ಸರ್, ಫೋಟೋ ಸರ್ ಬನ್ನಿ ಸರ್ ಒಂಚೂರು. ಮೇಡಮ್ ಸ್ವಲ್ಪ ನೀವು ಬನ್ನಿ ಮೇಡಮ್, ಸ್ವಲ್ಪ ಹತ್ರ ಬರ್ಬೋದು ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಿದು? ಮದುವೆ ಆಗೋಳ ಜೊತೆ ಕ್ಲೋಸ್ ಆಗಿ ನಿಂತ್ಕೊಳ್ಳೋದು ಹೀಗೆ ಅಲ್ವಾ ಬಾಬಾ? ಸರಿ ಸರಿ
ಒಂದ್ ಕೆಲ್ಸ ಮಾಡಿ, ಕೆಳಗಡೆ ಹೋಗಿ ಆರಾಮ ಕುತ್ಕೊಂಡ್ ಚಾಟ್ ಮಾಡಿ. ಸಾರಿ ಬಾವಾ, ರಿಸೆಪ್ಷನ್ ನಂದು ಮೀನಾದು ಅಲ್ಲ. ನೀವ್ ಅಕ್ಕನ್ ಕಡೆ ಗಮನ ಕೊಡ್ದಲೆ ಬರೀ ಫೋನ್ ನೋಡ್ಕೊಂಡು ನಿಂತ್ಕೊಂಡಿದ್ದೀರಲ್ಲ, ಅಕ್ಕಂಗ್ ಬೇಜಾರಾಗಲ್ವಾ? ಸಾಕಾಗಲ್ಲ, ಸಾಕಾಗಲ್ಲ. ನಾನು ನೀನು ಇಬ್ರು ಹೇಳಿದ್ರೆ ಸಾಕಾಗಲ್ಲ. ರಿಸೆಪ್ಷನ್ ಇರೋರೆಲ್ಲ ಬಂದು ಕೈ ಒಕ್ಕೆ ಕೊಟ್ಟು ಆ ಮಗಳು ಸ್ವಲ್ಪ ಆ ಕಡೆ ಇಡಿ ಅಂತ ಹೇಳಿದ್ರೆ ಅವ್ನು ಕೇಳ್ಬೋದು ಅಲ್ಲೇನಪ್ಪ. ನಿಂತ್ಕೋ ನಗು. ಸರ್, ಚೆನ್ನಾಗಿದ್ದೀರಾ? ಅವತ್ತಾರ ಫೋನ್ ಬಂದ್ರೆ ನಾನು ಅಟೆಂಡ್ ಮಾಡ್ತೀನಿ, ಸುಮ್ಮನೆ ಅಪ್ಪ. ಕುಡಿಯಪ್ಪ ನೋಡ್ ಪರವಾಗಿಲ್ಲ, ಕುಡಿಯಪ್ಪ. ಬಟ್ ಆಯ್ತು ಮನೋಜ, ಎತ್ ಮಾಡ ಫೋನ್. ಬನ್ನಿ ಅಮ್ಮ, ಚೆನ್ನಾಗಿದ್ದೀರಾ? ಅಪ್ಪ ಚೆನ್ನಾಗಿದ್ದಾರೆ? ರಾಮಯ್ಯನವರು ಬಂದೆ ಬಂದೆ ಬಂದೆ, ಚೆನ್ನಾಗಿದ್ದೀರಾ? ಎಲ್ಲಿದ್ಯೋ ಅಬ್ಬ? ಅದು ಮದುವೆ ಮಂದಿ ಎಲ್ಲ ನೀನ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಬಾರ ಬೇಗ. ಅಲ್ ಹಲೋ, ಈ ಕಡೆಯಿಂದ ಹೆಬ್ಬುಲಿ, ಆ ಕಡೆಯಿಂದ ಮರಿ ಹುಲಿನ. ಕಂದ ಎಲ್ರು ಬಂದ್ಬಿಟ್ರೆ ನಿನ್ಗೋಸ್ಕರ ಕಾಯ್ತೇವ್ ನಿನ್ ಕರ. ಮತ್ತೆ ದಿನ ಎಲ್ಲ ಹೋಗಿದ್ಯಾ? ಏಯ್, ಒಂದು ಇಂಪಾರ್ಟೆಂಟ್ ಟ್ರಿಪ್ ಇತ್ತು ಕಣ, ಎಲ್ಲ ಮುಗೀತು. ಈಗ ಇನ್ನೇನು ಛತ್ರಕ್ಕೆ ಬರೋದೆ, ಮಿಸ್ ಮಾಡೋ ತಾನೆ. ಹೆಬ್ಬುಲಿ ಕರೆದಾಗ, ನನ್ನ ಕಂದ ಕರೆದಾಗ ಬರಲ್ಲ ಅಂತಂತೀನಿ. 10 ನಿಮಿಷ ಬಟ್ ಆಫ್ ಬಟ್ ಅಂತಲ್ಲಿ ಇರ್ತೀನಿ ನೋಡಿದಾರ. ಕಾಯ್ತಾ ಇರ್ತೀನಿ, ಬಾಯ್ ಕೊಡ. ಬರ್ತಾನೆ ಬಿಡಿ ದೊಡ್ಡಪ್ಪ. ಹೊಂಡಪ್ಪ, ಇಷ್ಟು ದಿನ ಅಪ್ಪ ಅಪ್ಪ ಅನ್ನೋ ಪದ ಮಾತ್ರ ಕಿವಿಗೆ ಬಿಡ್ತಾ ಇದ್ದೆ, ಈಗ ದೊಡ್ಡಪ್ಪ ಅನ್ನೋ ಪದ ಕೇಳಕ್ಕೆ ಎಷ್ಟು ಹಿತವಾಗುತ್ತೆ ಮನಸ್ಸಿಗೆ ಮಗ. ಈ ಖುಷಿ ಪರ್ಮನೆಂಟ್ ಆಗಿ ನಮಗೂ ಬೇಕು ದೊಡ್ಡಪ್ಪ. ಅದಕ್ಕೆ ನೀವೊಂದು ಕೆಲಸ ಮಾಡ್ಬೇಕು. ಅದೇ ನಿಮ್ಮ ತಮ್ಮ ನಮ್ಮಪ್ಪ ಇಬ್ಬರು ಒಟ್ಟಿಗೆ ಕೂತು ಮಾತಾಡಿ ಒಂದಾಗಿ ದೊಡ್ಡಪ್ಪ. ನಾನು ಬಂದಿದಾರ, ತಿಂದ್ರ ಕುಡ್ದ್ರ ಹೋಗ್ತಾ ಇರ್ಬೇಕು. ನೀವೇನಾದ್ರೂ ಅವ್ರ ಜೊತೆ ಇರೋದ್ ನಾನು ನೋಡಿದ್ರೆ